ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಈ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಾನು 10 ನಂಬರ್ ಕ್ರೋಷನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು 6-7 ದಾರನ ತೊಗೊಂಡು ಈ ರೀತಿ ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಥ್ರೆಡ್ಗೇ ನೋಡಿ ಈ ಥರ ಬೀಡ್ಸ್ಗಳನ್ನ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಸ್ಮಾಲ್ ಸೈಜ್ ಬೀಡ್ಸ್ ಇರುತ್ತಲ್ಲ, ಅದನ್ನು ಮುಂಚೆನೇ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಥ್ರೆಡ್ಗೆ ಹಾಕ್ಕೊಂಡು. ಮೊದಲನೇದಾಗಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಸ್ನೇಹಿತರೆ, ಸ್ಯಾರಿನ ಸೀದಾ ಸೈಡ್ ಇಟ್ಕೊಬೇಕು. ಹಾಗೆಯೇ ನಮ್ಮ ಬಲ್ಭಾಗದಿಂದ ಸ್ಟಾರ್ಟಿಂಗಿಂದ ನಾವು ಕ್ರೋಷ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ನಾನು ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಸ್ಯಾರಿಗೆ. ಫಸ್ಟು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇಲ್ಲಿ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಷ ಅಂತ ಅಂದ್ರೂ ಒಂದೇ. ನೋಡಿ, ಸಿಂಗಲ್ ಕ್ರೋಷ ಆದಮೇಲೆ ಅಲ್ಲಿಂದನೇ ನಾನು ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಒಂದು ಬೀಡ್ನ ಹಾಕೋತೀನಿ. ಇದು 3 mm ಬೀಡ್ಗಿಂತ ಸ್ವಲ್ಪ ದಪ್ಪ ಇದೆ ಸ್ನೇಹಿತರೆ. ನೀವು ನಿಮ್ಮ ಇಷ್ಟಪಡೋ ಥರ ಯಾವುದಾದ್ರೂ ಬೀಡ್ ಹಾಕ್ಕೋಬೋದು, ಅಥವಾ ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ ಕೂಡ ನಾವು ಹಾಕ್ಕೊಬೋದಾಗುತ್ತೆ. ಈಗ ಬೀಡ್ ಲಾಕ್ ಆದಮೇಲೆ ಸ್ಯಾರಿಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಾರಿ ಲಾಕ್ ಮಾಡ್ಕೋಬೇಕು, ಅಥವಾ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋತೀನಿ. ಆ ನಂತರ ಇಲ್ಲಿ ಚೈನ್ ಹಾಕ್ಕೋಬೇಕು ಸ್ನೇಹಿತರೆ. 1, 2, 3, 4, 5 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಸ್ನೇಹಿತರೆ, ಇದನ್ನು ಲಾಕ್ ಮಾಡ್ಕೋಬೇಕಾದ್ರೆ, ಅಂದರೆ ಈ ಚೈನ್ ಲಾಕ್ ಮಾಡ್ಕೋಬೇಕಾದ್ರೆ, ಒಂದು ಪಾಯಿಂಟ್ ಒಳಗಡೆ ಮಾಡಿಕೊಂಡ್ರೂ ಪರವಾಗಿಲ್ಲ, ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ. ಸೀರೆ ರಿಂಕಲ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಈಗ ಅದಾದಮೇಲೆ ನೋಡಿ, ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಷನ ಮಾಡ್ಕೋತಾ ಇದ್ದೀನಿ. ಅಂದರೆ ಚೈನ್ ಆದಮೇಲೂ ಕೂಡ ನಾವು 2 ಸಿಂಗಲ್ ಕ್ರೋಷನ ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ಬೀಡ್ನ ಹಾಕ್ಕೋಬೇಕು. ಫಸ್ಟು ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಆನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಆಗಿ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಲಾಕ್ನ ಮಾಡ್ಕೋತೀನಿ. ಈಗ ಇಲ್ಲಿಂದ ನಮಗೆ ಡಿಸೈನ್ ಶುರು ಆಗುತ್ತೆ. ನೋಡಿ, ನಾವೇನು ಬೀಡ್ನ ಪೋಣಿಸಿ ಇಟ್ಕೊಂಡಿದ್ನಲ್ವ, ಅದನ್ನು ಒಂದು ಬೀಡ್ನ ಹಾಕೋತೀನಿ ಫಸ್ಟ್ ಒಳಗಡೆ. ಬೀಡ್ ಹಾಕ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ 2 times ಥ್ರೆಡ್ನ ತೊಗೋತೀನಿ. ಥ್ರೆಡ್ನ ತೊಗೊಂಡು ಒಂದು 1/2 inch ಗ್ಯಾಪ್ ಇಟ್ಕೋಬೇಕು ಸ್ನೇಹಿತರೆ. ನೋಡಿ, 1/2 inch ಗ್ಯಾಪ್ನ ತೊಗೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಈ ರೀತಿ ಮೇಲೆ ತೊಗೊಂಬರಬೇಕು. ಈಗ ನೀಡಲ್ ಮೇಲೆ 4 loops ಕಾಣಿಸ್ತಾ ಇರುತ್ತೆ. ಫಸ್ಟ್ 2 loopಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತೊಗೋಬೇಕು. ಆನಂತರ ಬೀಡ್ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ನೋಡಿ ಈ ಥರ ಮುಂದಕ್ಕೆ ಈ ರೀತಿ ಪುಷ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಈ ಥರ ತೊಗೊಬೇಕು. ತಗೊಂಡು ಆನಂತರ ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಮತ್ತು ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೊಂಡ್ಬರಬೇಕು. ಈಗ ಇಲ್ಲಿ ಒಂದು ತ್ರಿಬಲ್ ಕ್ರೋಷ ಕಂಬ ರೆಡಿಯಾಗಿದೆ. ಅದಾದಮೇಲೆ ನೋಡಿ, ಮತ್ತೆ 3 chains ಹಾಕ್ಕೋಬೇಕು. 3 chains ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಷ ಕಂಬ ಮಾಡ್ಕೊಂಡಿರ್ತೀವಲ್ಲ, ಆ ಕಂಬದ ಗ್ಯಾಪಲ್ಲೇ ಹೋಲ್ ಇರುತ್ತಲ್ಲ ಸ್ನೇಹಿತರೆ, ಅಲ್ಲೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಒಂದು ಪಿಕಾಟ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಪಿಕಾಟ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಕಂಬ ಈ ರೀತಿ ಸ್ಲ್ಯಾಂಟಿಂಗಾಗಿ ಕಾಣಿಸ್ತಾ ಇರುತ್ತೆ. ಈಗ ಇನ್ನೊಂದು ಬೀಡ್ನ ಹಾಕ್ಕೋಬೇಕು. ನೋಡಿ, ಬೀಡ್ನ ಈ ಥರ ಮುಂದೆ ಸರಿಸ್ಕೋಬೇಕಾಗುತ್ತೆ. ನಾವು ಮುಂದೆ ತೊಗೊಂಡಿದ್ದಾದಮೇಲೆ ನೀಡಲ್ ಮೇಲೆ 2 times ಥ್ರೆಡ್ನ ತೊಗೋಬೇಕು. ಅದೇ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು 2 loopಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತೊಗೋಬೇಕು. ಆನಂತರ ಬೀಡ್ನ ಈ ರೀತಿ ಮುಂದೆ ಹಾಕ್ಕೊಂಡು 2 loopಲ್ಲಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಮತ್ತು 2 loops ಕಾಣಿಸ್ತಾ ಇದೆ ಅಲ್ವಾ, ಅದರಿಂದನೂ ಥ್ರೆಡ್ನ ಆಚೆ ತೊಗೊಂಬಂದಾಗ ತ್ರಿಬಲ್ ಕ್ರೋಷ ಕಂಬ ಆಗುತ್ತೆ. ಅದಾದಮೇಲೆ ಆ ಕಂಬದ ಮೇಲುಗಡೆ 3 chains ಹಾಕ್ಕೊಂಡು ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಒಂದು ಪಿಕಾಟ್ನ ಮಾಡ್ಕೋಬೇಕಾಗುತ್ತೆ.
ಈಗ ಮತ್ತೆ ಇನ್ನೊಂದು ಬೀಡ್ನ ಹಾಕೋಬೇಕು. ನಾವು ಬೀಡ್ ಹಾಕಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತಗೋಬೇಕು. ಮತ್ತೆ ಅದೇ ಗ್ಯಾಪಲ್ಲೇ ನಾವೇನು ಇವಾಗ ಕಂಬಗಳು ಹಾಕ್ಕೊಂಡಿದ್ದೀವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತೊಗೊಂಬಂದು ಎರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಆನಂತರ ಬೀಡ್ನ ಈ ಥರ ಮುಂದೆ ಪುಷ್ ಮಾಡಿಕೊಂಡು ಅಥವಾ ಮುಂದೆ ತಳ್ಕೋಬೇಕು. ಇನ್ನೆರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತೊಗೋಬೇಕು, ಮತ್ತು ಇನ್ನೂ ಎರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೊಂಬರಬೇಕು. ಇನ್ನೊಂದು ತ್ರಿಬಲ್ ಕ್ರೋಶ ಕಂಬ ಆಯಿತು. ಮತ್ತು ಮೂರು ಚೈನ್ ಹಾಕೋಬೇಕು, ಒಂದು ಪಿಕಾಟ್ನ ಹಾಕೋಬೇಕು. ಸ್ನೇಹಿತರೆ ಈ ಡಿಸೈನು ತುಂಬಾ ಸಿಂಪಲ್ ಆಗಿರುತ್ತೆ, ಮತ್ತು ಬಿಗಿನರ್ಸ್ ಕೂಡ ಯಾವುದೇ ರೀತಿ ಆತಂಕ ಇಲ್ಲದೇ ಈ ಡಿಸೈನ್ನ ಮಾಡ್ಕೋಬೋದು. ಅಂದರೆ ಹಾಕೋದಕ್ಕೆ ಬರುತ್ತೋ ಇಲ್ವೋ ಅಂತ ಯಾವುದೇ ಥರ ಯೋಚನೆ ಮಾಡೋ ರೀತಿ ಇರೋದಿಲ್ಲ, ಅವರು ಕೂಡ ಈ ಡಿಸೈನ್ನ ಆರಾಮಾಗಿ ಹಾಕೋಬೋದಾಗುತ್ತೆ ಸ್ನೇಹಿತರೆ. ಈಗ ಮತ್ತೆ ನಾನು ಇನ್ನೊಂದು ಕಂಬನ ರೆಡಿ ಮಾಡ್ಕೋತೀನಿ. ನೋಡಿ, ಫಸ್ಟು ಎರಡು ಲೂಪಿಂದ ಥ್ರೆಡ್ನ ಆಚೆ ತೊಗೊಂಬರಬೇಕು, ಆಮೇಲೆ ಬೀಡ್ನ ಈ ರೀತಿ ಮುಂದೆ ಪುಷ್ ಮಾಡಿಕೊಂಡು ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೊಂಬರಬೇಕು, ಮತ್ತು ಲಾಸ್ಟಲ್ಲಿ ಇನ್ನೂ ಎರಡು ಲೂಪ್ ಕಾಣಿಸ್ತಾ ಇದ್ವಲ್ಲ ಅದರಲ್ಲೂ ಕೂಡ ಥ್ರೆಡ್ನ ಆಚೆ ತೊಗೊಂಬರಬೇಕು. ಅದಾದಮೇಲೆ ಇಲ್ಲೂ ಕೂಡ ಒಂದು ಪಿಕಾಟ್ನ ಮಾಡ್ಕೋತೀನಿ. ಸ್ನೇಹಿತರೆ ಇದೇ ಥರ ಇಲ್ಲಿ ನೋಡಿ ನಾನು ಎಷ್ಟು ಕಂಬಗಳನ್ನ ಹಾಕೋತೀನಿ ಅಂತಾನೆ. ಈಗಾಗಲೇ ಫೋರ್ ಕಂಬಗಳು ಆಗಿದೆ ಅಲ್ವಾ. ನಾನು ನೆಕ್ಸ್ಟು ಈ ಒಂದು ಗ್ಯಾಪಲ್ಲೇ ಇಲ್ಲಿ ಎಂಟು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಎಂಟೇ ಮಾಡ್ಕೋಬೇಕು ಅಂತ ಏನೂ ಇರೋದಿಲ್ಲ, ಸೆವೆನ್ ಕಂಬಗಳನ್ನ ಕೂಡ ನಾವು ಮಾಡ್ಕೋಬೋದಾಗುತ್ತೆ. ಇಲ್ಲಿ ನೋಡಿ ಎಂಟು ಕಂಬ ಆಗಿದ್ದಾದಮೇಲೆ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ನೋಡಿ ಆರ್ಚ್ ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತಾನೆ. ತುಂಬಾ ಕ್ಯೂಟಾಗಿ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನ್ ಕೂಡ. ಈಗ ಪಕ್ಕದಲ್ಲೇ ನೋಡಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸಿಂಗಲ್ ಕ್ರೋಶ ಅಥವಾ ಲಾಕ್ ಎರಡು ಒಂದೇ ಅಂತ ಹೇಳಿದ್ದೀನಿ ಆವಾಗಲೇ. ಮತ್ತು ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿಂದನೇ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ಇಲ್ಲಿ ಇನ್ನೊಂದು ಬೀಡ್ನ ಹಾಕೋತಾ ಇದ್ದೀನಿ ಸ್ನೇಹಿತರೆ. ಫಸ್ಟು ದಾರದಲ್ಲಿ ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು. ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೋತೀನಿ ಫಸ್ಟು. ಆಮೇಲೆ ಪಕ್ಕದಲ್ಲೇ ನೋಡಿ ಇನ್ನೊಂದು ಲಾಕ್ನ ಮಾಡ್ಕೋತೀನಿ. ಈಗ ಇಲ್ಲಿಂದ ಚೈನ್ ಹಾಕೋಬೇಕಾಗುತ್ತೆ. ಒನ್ ಟೂ ತ್ರೀ ಫೋರ್ ಫೈವ್ ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೈಟಾಗಿ ಲಾಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಒಂದು ಫೈವ್ ಚೈನ್ ಗ್ಯಾಪಲ್ಲಿ ನಮಗೆ ಕುಚ್ಚುಗಳನ್ನ ಹಾಕೋಬೇಕಾಗುತ್ತೆ. ಮತ್ತು ಲಾಕ್ ಕೂಡ ಎರಡು ಸರಿ ಲಾಕ್ ಮಾಡಿಕೊಂಡು ಮತ್ತು ಇಲ್ಲಿ ಇನ್ನೊಂದು ಬೀಡ್ನ ಹಾಕೋತಾ ಇದ್ದೀನಿ. ಫಸ್ಟ್ ಥ್ರೆಡ್ಡಲ್ಲಿ ಬೀಡ್ ಲಾಕ್, ಆಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಲಾಕ್ನ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈಗ ಪಕ್ಕದಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೋತೀನಿ. ನೋಡಿ ಲಾಕ್ ಆದಮೇಲೆ ಈ ಥರ ಕಾಣಿಸ್ತಾ ಇರುತ್ತೆ. ಈಗ ಮತ್ತೆ ನಾವು ಆರ್ಚ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಆರ್ಚ್ ಹಾಕ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನೋಡಿ ಒಂದು ಬೀಡ್ನ ಪುಷ್ ಮಾಡಿಕೊಂಡು ಮುಂದಕ್ಕೆ ನಾನು ನೀಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೊಂಡು ಒಂದು ಹಾಫ್ ಇಂಚ್ ಜಾಗನ ಬಿಟ್ಕೊಂಡು ನೀಡಲ್ನ ಚುಚ್ಚಿ ಥ್ರೆಡ್ನ ಈ ರೀತಿ ಮೇಲೆ ತಂದು ಎರಡು ಲೂಪಲ್ಲಿ ಒಂದ್ಸರಿ ಥ್ರೆಡ್ನ ಆಚೆ ತೊಗೊಂಬಂದೆ. ಅದಾದಮೇಲೆ ಬೀಡ್ನ ಮತ್ತೆ ಪುಷ್ ಮಾಡಿಕೊಂಡು ಮುಂದಕ್ಕೆ ಇನ್ನೆರಡು ಲೂಪಲ್ಲಿ ಥ್ರೆಡ್ನ ಆಚೆ ತೊಗೊಂಡು ಒಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ. ಅದಾದಮೇಲೆ ಅದೇ ಕಂಬದ ಮೇಲೆ ಮೂರು ಚೈನ್ ಹಾಕ್ಕೊಂಡು ಒಂದು ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ನೇಹಿತರೆ ನಾವು ಪಕ್ಕದಲ್ಲಿ ಯಾವ ರೀತಿ ಆರ್ಚನ ಪ್ರಿಪೇರ್ ಮಾಡ್ಕೊಂಡ್ವಿ ಅಲ್ವಾ, ಈ ಆರ್ಚನ ಕೂಡ ನಾವು ಇದೇ ಥರ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ. ನೋಡಿ ಥ್ರೆಡ್ನ ಮೇಲೆ ತಂದಲ್ವಾ ಸ್ನೇಹಿತರೆ. ಇಲ್ಲಿಂದ ನಾನು ಸ್ವಲ್ಪ ಡಿಸೈನ್ನ ಫಾಸ್ಟ್ ಮಾಡಿದ್ದೀನಿ ಸ್ನೇಹಿತರೆ, ಯಾಕಂದರೆ ನಾವೇನು ಫಸ್ಟ್ ಆರ್ಚಲ್ಲಿ ಮಾಡಿಕೊಂಡ್ವೋ ವರ್ಕು ಅದೇ ಥರ ಈ ಆರ್ಚಲ್ಲೂ ಕೂಡ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತಂದು ಹೇಳಿಬಿಟ್ಟು ನಾನು ಈ ಒಂದು ಆರ್ಚನ್ನ ಫಾಸ್ಟಾಗಿ ಹಾಕ್ಕೊಂಡಿದ್ದೀನಿ.
ಈಗ ಎರಡು ಕಂಬ ಹಾಕ್ಕೊಂಡಿದ್ದಾಯ್ತಲ್ವ, ಇನ್ನು ನಾವು ಟೋಟಲಾಗಿ ಇಲ್ಲಿ ಎಂಟು ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಂಟು ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಆರ್ಚ್ ಕಂಪ್ಲೀಟ್ ಆಗಿದೆ. ಈಗ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ. ಹಾಗೆಯೇ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಸ್ನೇಹಿತರೆ ನೋಡಿ, ಆರ್ಚ್ ಯಾವ ರೀತಿ ಕಾಣಿಸ್ತಾ ಇರುತ್ತೆ ನಾವು ಹಾಕ್ಕೊಂಡಿರೋಂಥ ಡಿಸೈನ್ ಅಂತ. ಅಲ್ಲಿಂದನೇ ಥ್ರೆಡ್ನ ಮೇಲೆ ತೆಗೆದುಬಿಟ್ಟು ನೋಡಿ ಒಂದು ಬೀಡ್ನ ಹಾಕ್ಕೋತೀನಿ. ಬೀಡ್ ಹಾಕ್ಕೊಂಡು ಫಸ್ಟ್ ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಆನಂತರ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಥವಾ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಇನ್ನೊಂದು ಲಾಕ್ನ ಮಾಡ್ಕೋಬೇಕು. ನಂತರ ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಮಾಡ್ಕೋತೀನಿ. ಅದಾದಮೇಲೆ ಕುಚ್ಚು ಹಾಕ್ಕೊಳ್ಳೋದಕ್ಕೆ ಅಂತಂದು ಹೇಳಿಬಿಟ್ಟು ಐದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಬೀಡ್ನ ಹಾಕ್ಕೋಬೇಕು ಸ್ನೇಹಿತರೆ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿದ್ರೆ ಅಲ್ಲಿಗೆ ನಾವು ಹಾಕ್ಕೊಂಡಿರೋಂಥ ಡಿಸೈನು ಕಂಪ್ಲೀಟ್ ಆಗುತ್ತೆ. ಅಂದರೆ ಸ್ಯಾರಿ ಎಂಡಲ್ಲಿ ನಾವು ಇದೇ ಥರ ಡಿಸೈನ್ನ ಎಂಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಸ್ಯಾಂಪಲ್ಗೆ ತೋರಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಎರಡು ಚೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ನಾನು ಕೂಡ ಡಿಸೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ. ಈಗ ನಾವೇನು ಐದೈದು ಚೈನ್ ಹಾಕ್ಕೊಂಡು ಗ್ಯಾಪ್ ತೊಗೊಂಡಿದ್ವಲ್ಲ, ಅಲ್ಲಿ ಕುಚ್ಚುಗಳನ್ನ ಕಟ್ಕೊಂಡ್ರೆ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು.